24 ಕನ್ನಡ ನ್ಯೂಸ್ಗೆ ಸ್ವಾಗತ. ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಬೆಳೆದು ಸಾಧನೆ ಮಾಡುವುದು ತುಂಬಾ ವಿರಳ. ಸಾಕಷ್ಟು ವಿವಿಧ ರೀತಿಯ ಸಮಸ್ಯೆಗಳು ಹಾಗೂ ಸವಾಲುಗಳ ನಡುವೆ ಅನೇಕ ಕ್ರೀಡಾಪಟುಗಳಲ್ಲಿ ಪ್ರತಿಭಾ ಕೌಶಲ್ಯವಿದ್ದರೂ ಸಮಸ್ಯೆಗಳಿಂದ ಕ್ರೀಡಾ ಕ್ಷೇತ್ರವನ್ನೇ ತ್ಯಜಿಸಿರೋ ಸಾಕಷ್ಟು ಉದಾಹರಣೆಗಳು ಕೂಡ ನಮ್ಮ ಮುಂದೆ ಸಿಗುತ್ತೆ. ಇಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ತನ್ನ ತಂದೆಯೇ ಮೊದಲ ಕ್ರೀಡಾಪಟು, ತರಬೇತುದಾರ ಪ್ಲಸ್ ಗಾಡ್ ಫಾದರ್, ಹೀಗೆ ಎಲ್ಲವೂ ಕೂಡ. ಆದ್ರೆ ಇಲ್ಲೊಂದು ಸ್ಟೋರಿ ನೋಡಿದ್ರೆ ಪ್ರತಿಯೊಬ್ಬರಿಗೂ ಹೃದಯದಿಂದ ಕಣ್ಣೀರಿನ ಹನಿಗಳು ಉಕ್ಕಿ ಬರುವ ಹಾಗೆ ಆಗುತ್ತೆ. ಅಷ್ಟಕ್ಕೂ ಇದೆ ನೋಡ್ರಿ ಸ್ಟೋರಿ. ಮೊನ್ನೆ ನನ್ನ ಸ್ನೇಹಿತನಿಂದ ಈ ಸುದ್ದಿ ಮುಟ್ಟಿದೆ. ತಡ ನಾನು ಬೈಕ್ ಸ್ಟಾರ್ಟ್ ಮಾಡಿ ಆ ಕ್ರೀಡಾಪಟುಗಳನ್ನ ಭೇಟಿ ಮಾಡಿಬಿಟ್ಟೆವು. ಅಷ್ಟಕ್ಕೂ ಈ ಮೂರು ಜನ ಕ್ರೀಡಾಪಟುಗಳು ಪ್ರಸ್ತುತ ಇರೋದು ಮಲಪ್ರಭಾ ನದಿ ದಂಡೆಯಲ್ಲಿ ಬರುವ ಎಂಕೆ ಹುಬ್ಬಳ್ಳಿ ಪಟ್ಟಣದ ಬಡ ಕುಟುಂಬಗಳಿಂದ ಬಂದ ಈ ಮುತ್ತು ಕ್ರೀಡಾಪಟುಗಳ ಹೆಸರು ಅಶ್ವಿನಿ, ನಿಖಿತಾ ಮತ್ತು ಸೌಮ್ಯ ಎಂಬ ಬಾಲಕಿಯರು. ದುರ್ದೈವ ಅಂದ್ರೆ ಈ ಮೂರು ಜನ ಕ್ರೀಡಾಪಟುಗಳಿಗೂ ತಂದೆಯವರ ಆಸರೆ ಇಲ್ಲದೆ ತಾಯಂದಿರ ನೆರಳಿನಲ್ಲೇ ಬೆಳೆದು ಕುಸ್ತಿ ಕ್ರೀಡಾ ವಿಭಾಗದಲ್ಲಿ ಬರುವ ವುಶು ಕ್ರೀಡೆಯಲ್ಲಿ ತಾಲೂಕು ಜಿಲ್ಲಾ ಮಟ್ಟವನ್ನ ಪ್ರತಿನಿಧಿಸಿ ರಾಜ್ಯ ಮಟ್ಟದಲ್ಲಿ ಗೆದ್ದು ನೆರೆ ರಾಜ್ಯದ ತಮಿಳುನಾಡಲ್ಲಿ ನಡೆಯುವ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರತಿನಿಧಿಸಲು ತುದಿಗಾಲಲ್ಲಿ ನಿಂತಿದ್ದಾರೆ. ಆದ್ರೆ ಸಮಸ್ಯೆ ಏನಪ್ಪಾ ಅಂದ್ರೆ ಈ ಮಕ್ಕಳಿಗೆ ಇಲ್ಲಿಯ ತನಕ ಯಾವುದೇ ರೀತಿಯ ಆರ್ಥಿಕ ಸಹಾಯ, ಪ್ರೋತ್ಸಾಹ ಹಾಗೂ ಬೆಂಬಲವನ್ನ ಸಮಾಜ ಸೇವಕರು, ಸಂಘ ಸಂಸ್ಥೆಗಳು ಹಾಗೂ ಜನಪ್ರತಿನಿಧಿಗಳಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಗಮನಕ್ಕೆ ಬರದೇ ಇರುವುದು ತುಂಬಾ ಬೇಸರದ ಸಂಗತಿ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರು ಈ ಕ್ರೀಡಾಪಟುಗಳನ್ನ ಭೇಟಿಯಾಗಿ ಇವರ ಸಾಧನೆ ಹಾಗೂ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಇವರ ಕೋಚ್ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ನಮಸ್ಕಾರ ವಿಶಾಖರೇ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಬೆಂಕಿಯಲ್ಲಿ ಹರಳಿದ ಹೂಗಳು ಅಂತಕ್ಕಂತ ಒಂದು ಕತೆ ಕೇಳಿರ್ಬೋದು. ಅಂಥದ್ರಲ್ಲಿ ಈ ಸಾಕಷ್ಟು ಸವಾಲುಗಳು ತನ್ನ ಒಂದು ರೀತಿ ಕುಟುಂಬದ ಸಮಸ್ಯೆಗಳು, ಮತ್ತು ಬಡತನ, ಮತ್ತು ಆರ್ಥಿಕ ಸಮಸ್ಯೆ, ಹೀಗೆ ಪ್ರತಿಯೊಂದು ಸಮಸ್ಯೆಗಳು ಸಹ ಒಂದು ಮಗುವಿಗೆ, ಒಂದು ಮಕ್ಕಳಿಗೆ, ವಿಶೇಷವಾಗಿ ಕ್ರೀಡಾಪಟುಗಳಿಗೆ ಚಿಕ್ಕಂದಿನಿಂದಲೇ ಅದು ಸ್ಟಾರ್ಟ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳನ್ನು ದಾಟಿ ಒಂದು ರೀತಿ ಬೆಳಿಬೇಕು ಅಂತಕ್ಕಂಥ ಹಂಬಲಿಕೆ ಇರ್ತಕ್ಕಂಥ ಕ್ರೀಡಾಪಟುಗಳು ತುಂಬ ವಿರಳ. ಇಂಥದ್ರಲ್ಲಿ ನಾನಿವತ್ತು ಇಡೀ ಜಗತ್ತಿಗೆ ತೋರಿಸ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಸಾಕಷ್ಟು ಒಂದು ರೀತಿ ಮನ ಕಲುಕುವಂತಾಗಿದೆ. ಅದೇ ಒಂದು ರೀತಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಬಾಕ್ಸಿಂಗ್ ಅಂತಕ್ಕಂಥ, ಏನು ಈ ಕುಸ್ತಿ ಬಾಕ್ಸಿಂಗ್ ಅಂತಾರಲ್ಲ, ಅದರಲ್ಲಿ ಉಶು ಅಂತ ಬರುತ್ತೆ ಒಂದು ಆ ಒಂದು ಕ್ರೀಡೆಯಲ್ಲಿ. ಇವತ್ತು ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ ಈ ಮಕ್ಕಳುಗಳು, ಒಂದು ಅಶ್ವಿನಿ, ಒಂದು ನಿಖಿತಾ, ಒಂದು ಸೌಮ್ಯ ಅಂತಕ್ಕಂಥ ಹೆಣ್ಮಕ್ಳುಗಳು ಇವತ್ತು ತನ್ನ ಚಿಕ್ಕಂದಿನಿಂದಲೇ ಒಂದು ರೀತಿ ಉಶು ಮತ್ತು ಬಾಕ್ಸಿಂಗ್, ಕರಾಟೆ ಅಂತಕ್ಕಂಥ ಒಂದು ರೀತಿ ತನ್ನ ಕ್ರೀಡಾ ಒಂದು ರೀತಿ ಮನೋಭಾವನೆಯನ್ನ ಮೈಗೂಡಿಸ್ಕೊಂಡು ಇವತ್ತು ಉಶು ಕ್ರೀಡೆಯಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚ್ಲಿಕ್ಕೆ ಹೊರಟಿದ್ದಾರೆ. ವಿಷಯ ಏನಪ್ಪ ಅಂತಂದ್ರೆ ಹೃದಯವಂತಿಕೆ ಇರ್ತಕ್ಕಂಥವ್ರು, ಸಹಾಯ ಹಸ್ತ ಮಾಡ್ಬೇಕಾಗತಕ್ಕಂಥವ್ರು ತುಂಬಾ ನೋಡ್ಬೇಕಾದಂತ ಪರಿಸ್ಥಿತಿ ಇದು. ಈ ಮೂರು ಜನ ಹೆಣ್ಮಕ್ಳುಗಳಿಗೆ ತಂದೆಯ ಆಸರೆನೆ ಇಲ್ಲ. ಪಾಪ ತಂದೆಯ ಆಸರೆ ಇಲ್ಲದೆ ಬೆಳೆದಿರ್ತಕ್ಕಂತ ಈ ಕ್ರೀಡಾಪಟುಗಳು ಏನಾರ ಒಂದು ಸಾಧನೆ ಮಾಡ್ಬೇಕು, ಮತ್ತೆ ಏನಾರ ಒಂದು ನಮ್ಮ ದೇಶಕ್ಕೆ, ನಮ್ಮ ನಾವು ಏನು ವ್ಯಾಸಂಗ ಮಾಡ್ತಿರ್ತಕ್ಕಂತ ಶಾಲೆಗೆ, ನಮ್ಮ ರಾಜ್ಯಕ್ಕೆ ಒಂದು ರೀತಿ ಹೆಸರು ತಗೊಬರ್ಬೇಕು ಅಂತ ಹೇಳ್ಬಿಟ್ಟು ಆ ಛಲ ಇದೆಯಲ್ಲ, ಆ ಛಲ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಬನ್ನಿ ವೀಕ್ಷಕರೇ, ಇದೇನು ಸ್ಟೋರಿ ಅಂತಕ್ಕಂಥದ್ದು ನಾನು ನಿಮ್ಗೆ ಕಣ್ಣಾರೆ ತೋರಿಸ್ತೀನಿ. ತಂದೆಯ ಆಸರೆ ಇಲ್ಲದೆ ಅರಳಿದ ಉಶು ಕ್ರೀಡಾಪಟುಗಳು ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ ಬಸವ. ಈಗ ನೀವು ಸಹ ನ್ಯಾಷನಲ್ ಲೆವೆಲ್ಗೆ ಆಡೋಕೆ ಹೊರಟಿದ್ದೀರಾ? ಎಲ್ಲಿ ಹೊರಟಿದ್ದೀರಾ? ತಮಿಳ್ನಾಡು. ತಮಿಳ್ನಾಡು, ಓಕೆ. ಎಷ್ಟನೇ ಕ್ಲಾಸ್ ನೀವು? ಸೆವೆಂತ್. ಸೆವೆಂತ್, ಓಕೆ. ಏನೇನು ಎಲ್ಲೆಲ್ಲಿ ಆಡಕ್ಕೆ ಹೋಗಿದ್ರಿ ಇಷ್ಟು ದಿನ? ನಾವು ಫಸ್ಟ್ ಒಂದ್ಸಲ ಶಿಗ್ಗಾಂವ್, ಹಾವೇರಿ ಜಿಲ್ಲೆಯ ಶಿಗ್ಗಾಂವಲ್ಲಿ ಕುಸ್ತಿ ಆಡಲು ಹೋಗಿದ್ದು ಅಲ್ಲಿ. ಆಮೇಲೆ ಉಶುವಲ್ಲಿ ಇದು ಬಿಜಾಪುರಲ್ಲಿ ಜುನಿಯರ್ ಸೆಲೆಕ್ಷನ್ ಆದ್ದು, ಅಲ್ಲಿ ಚಂಡೀಗಢಕ್ಕೆ ಸೆಲೆಕ್ಷನ್ ಆದ್ದು. ಆಮೇಲೆ ಮೈಸೂರು ಖೇಲೋ ಇಂಡಿಯಾ ವುಮೆನ್ಸ್ ಲೀಗ್ ಅಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದು ಎಲ್ಲರೂ. ಆಮೇಲೆ ಡಿಸ್ಟಿಕ್ ಇದು ದಸರಾ ಡಿಸ್ಟಿಕ್ ಲೆವೆಲ್ ಅಲ್ಲೂ ಆಡಿದ್ದು, ಆಮೇಲೆ ಸೆಲೆಕ್ಷನ್ ಆಯ್ತು. ಆಮೇಲೆ ನಿಮ್ಗೆಲ್ಲ ಸಪೋರ್ಟ್ ತಾಯಿ ಒಬ್ರೆ? ತಾಯಿ ನಿನ್ನ ಹೆಸರು ಹೇಳಮ್ಮ. ನಿಖಿತಾ. ಸಿ ನಿಖಿತಾ,
ಹೇಳಮ್ಮ ಎಷ್ಟನೇ ಕ್ಲಾಸ್ ನೀನು? ಸೆವೆಂತ್. ನೀನು ನೀನು ನ್ಯಾಷನಲ್ ಲೆವೆಲ್ ಹೊರಟಿದೀಯ? ಹೌದಾ? ಓಕೆ, ಇವ್ರ ಜೊತೆನೆ. ನಿಮಗೂ ಸಹ ತಾಯಿನೇ ಆಸರೆ? ಹೌದಾ? ತಂದೆ ಇಲ್ಲ? ಓಕೆ. ನಿಮ್ಮ ಹೆಸರು ಹೇಳಮ್ಮ? ಅಶ್ವಿನಿ. ಓಕೆ, ನೀವು ಸಹ ನ್ಯಾಷನಲ್ ಲೆವೆಲ್ಗೆ? ಹೌದು. ತಮಿಳ್ನಾಡೆ ಮೂರು ಜನ ಒಟ್ಟಾರೆ ಅಲ್ಲಿಗೆ ಹೊರಟಿದೀರ? ನಿಮಗೂ ಸಹ ತಂದೆ ಇಲ್ಲ? ಹೌದಾ? ಮತ್ತೆ ಯಾವ ರೀತಿ ಎಲ್ಲ ಸಪೋರ್ಟು ಎಲ್ಲ ನಿಮ್ಮ ಇದೆ, ಎಲ್ಲ ಕೋಚರ್ಗಳು, ಗುರುಗಳು, ತಾಯಿ, ತಾಯಂದಿರುಗಳು? ಓಕೆ. ವೀಕ್ಷಕರೇ, ಇದು ಒಂದು ರೀತಿ ಸಾಕಷ್ಟು ಮನಕಲುಕುವಂತಾಗಿದೆ. ಯಾಕಪ್ಪ ಅಂತಂದರೆ, ಒಂದು ರೀತಿ ಯಾವುದೇ ಒಂದು ಮಗು ಬೆಳಿಬೇಕಾದ್ರೆ ತಂದೆ ಇಂಪಾರ್ಟೆಂಟು. ಆಯಿತಾ? ಅಂಥದ್ರಲ್ಲಿ ತಂದೆಯ ಆಸರೆ ಇಲ್ಲದೆ ಒಂದು ರೀತಿ ಸಾಕಷ್ಟು ಭಾವನಾತ್ಮಕವಾಗಿ ಹೇಳೋದಾದರೆ ಸಾಕಷ್ಟು ಸಮಸ್ಯೆಗಳು ಎದುರಿಸ್ಬೇಕಾಗುತ್ತೆ ಒಂದು ಮಗು ಮತ್ತು ಒಂದು ತಾಯಿ. ಇಂಥ ಸಂದರ್ಭದಲ್ಲಿ ಈ ಮಕ್ಕಳು ಯಾವ ರೀತಿ ಸವಾಲುಗಳು ಎದುರಿಸಿರಲ್ಲ, ಯಾವ ರೀತಿ ಸಮಸ್ಯೆಗಳು ಎದುರಿಸಿರಲ್ಲ, ಯಾವ ರೀತಿ ಕಷ್ಟಗಳನ್ನು ಎದುರಿಸಿರಲ್ಲ ಅಂತಕ್ಕಂಥದ್ದು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಆಯಿತಾ? ಅಂಥ ಸಮಸ್ಯೆಗಳನ್ನ ಮೆಟ್ಟಿ ನಿಂತು ಇವತ್ತು ಒಂದು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗಿ ತಮಿಳ್ನಾಡಿಗೆ ಹೋಗಿ ಇವತ್ತು ಒಂದು ಉಷೋ ಕ್ರೀಡೆಯಲ್ಲಿ ಆಡ್ಲಿಕ್ಕೆ ಹೊರಟಿದ್ದಾರೆ. ಆದರೆ ದುರ್ದೈವ ಏನಪ್ಪ ಅಂತಂದರೆ, ಇವ್ರಿಗೆ ಹಣಕಾಸಿನ ಸಮಸ್ಯೆ ಇದೆ. ಹಾಗಾಗಿ ಸಾಕಷ್ಟು ಒಂದು ರೀತಿ ಒಂದು ಸಲ ಹೋದರೆ ಒಬ್ಬ ಮಗುಗೆ ಒಂದು 20,000 ರೂಪಾಯಿ ಖರ್ಚು ಬರ್ತದೆ. ಆಯಿತಾ? ಮತ್ತು ಇವ್ರ ಕುಟುಂಬಸ್ಥರು ಪಾಪ ತಂದೆ ಇಲ್ದಿದ್ದಕ್ಕೆ ಪಾಪ ತಾಯಂದ್ರುಗಳೇನು ಅಷ್ಟೊಂದು ದೊಡ್ಡ ಆರ್ಥಿಕವಾಗಿ ಸಬಲರಿಲ್ಲ. ಪಾಪ ಇವ್ರ ತಾತಂದ್ರಿರ್ಬೋದು ಎಲ್ಲರೂ ಸಾಕಷ್ಟು ದುಡ್ಕೊಂಡು ತಿಂತಕ್ಕಂಥ ಕುಟುಂಬಗಳು, ಬಡ ಕುಟುಂಬಗಳು, ಆದಾಗ ಸಹ ಸಾಲ ಸೋಲ ಮಾಡಿ ಮಕ್ಕಳುಗಳನ್ನ ಕಳಿಸ್ಕೊಡ್ತಾರೆ. ಆಯಿತಾ? ಇಂಥ ಸಂದರ್ಭದಲ್ಲಿ ಸರ್ಕಾರ ಮತ್ತು ಹೃದಯವಂತಿಕೆ ಇರೋರು ಮತ್ತು ದಾನಿಗಳು ಅದು ಎಂತೆಂಥವ್ರಿಗೋ ಸಹಾಯ ಮಾಡ್ತೀರಾ, ಸಂತೋಷ, ಓಕೆ. ಆದರೆ ಇಂಥ ಮಕ್ಕಳುಗಳನ್ನ ಗುರುತಿಸ್ಬೇಕು. ಯಾಕಪ್ಪಂದರೆ ಬಡ ಕುಟುಂಬಗಳು, ಬಡ ಮಕ್ಕಳುಗಳು, ಬಡವ್ರ ಮಕ್ಕಳು ಬೆಳೀಲಿ. ಆಯಿತಾ? ಪಾಪ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಕ್ಕಂಥ ಪಾಪ ಈ ಮಕ್ಕಳುಗಳಿಗೆ ದಯವಿಟ್ಟು ಯಾರು ಹೃದಯವಂತಿಕೆ ಇದೆಯೋ ಅಥವಾ ಯಾರು ಸಹಾಯಸ್ಥ ಮಾಡಬೇಕು ಅಂತ ಇದೆಯೋ ದಯವಿಟ್ಟು ನೀವು ಹೃದಯಪೂರ್ವಕವಾಗಿ ಈ ಮಕ್ಕಳುಗಳಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ಒಂದು ಸ್ಟೋರಿನ ಮುಗಿಸ್ತೀನಿ. ವಿಶೇಷವಾಗಿ ಏನಪ್ಪ ಅಂತಂದರೆ, ಒಂದು ರೀತಿ ಬೆಂಕಿಲಿ ಹರಳಿ ಒಂದು ರೀತಿ ತನ್ನ ಪ್ರತಿಭೆಯನ್ನು ಒಂದು ರೀತಿ ರಾಷ್ಟ್ರ ಮಟ್ಟಕ್ಕೆ ಒಂದು ರೀತಿ ಹೋಗಿ ಅಲ್ಲಿ ಹಾಡಿ ಈ ರಾಜ್ಯಕ್ಕೆ, ಈ ಶಾಲೆಗೆ, ಈ ಒಂದು ನೆಲಕ್ಕೆ ಹೆಸರು ತಗೊಂಡ್ಕೊಡ್ತಾವ್ರಲ್ಲ, ಇವರು ತುಂಬಾ ಗ್ರೇಟು. ಹಾಗಾಗಿ ದಯವಿಟ್ಟು ಇವ್ರಿಗೆ ನೆರವಿನ ಹಸ್ತ ಮೂಡ್ಲಿ ಅಂತ ಹೇಳ್ಬಿಟ್ಟು, ಪ್ರತಿಯೊಬ್ಬರು ಸಹ ನೆರವಿನ ಹಸ್ತ ಚಾಚರಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲ ಜನಪ್ರತಿನಿಧಿಗಳಿಗೂ, ಎಲ್ಲ ಸಂಘ ಸಂಸ್ಥೆಗಳಿಗೂ ಮತ್ತು ವಿಶೇಷವಾಗಿ ಎಲ್ಲ ಸಮಾಜ ಸೇವಕರಿಗೂ, ಪ್ರತಿಯೊಬ್ಬರಿಗೂ ಸಹ ನಾನು ಒಬ್ಬ ನೀನು ಏನಾಗಬೇಕು ಅಂತ ಮಾಡಿದ್ದೀಮ್ಮ? ನಾನು ನಮ್ಮ ಭಾರತ ದೇಶದಲ್ಲಿ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕಂತ. ಹೌದಾ? ಉಷೋ ಕ್ರೀಡೆಯಲ್ಲಿ? ಒಟ್ಟಾರೆ ತಾಯಿಯವರ ನೆರಳಿನಲ್ಲಿ ಬೆಳೀತಾ ಇದೀಯಾ? ಓಕೆ, ನೀನು ಏನಾಗಬೇಕು ಅಂತ ಮಾಡಿದ್ದೀಮ್ಮ? ನಾನು ದೊಡ್ಡ ಭಾರತಕ್ಕೆ ನಾನು ಹೆಸರು ಬರಬೇಕಂತ ನಾನು ಭಾಳ ಸತಿ ಉಷಿದಳು. ಓಕೆ, ನೀನಮ್ಮ? ನಾನು ಕೂಡ ಭಾರತದಲ್ಲಿ ದೊಡ್ಡ ಹೆಸರನ್ನು ತರಬೇಕು ಅಂತ. ಹೌದಾ? ಅವರ ತಾಯಿಯವರು ಸಿಕ್ಕಿದ್ದಾರೆ, ಬನ್ನಿ ಸ್ವತಃ ಅವ್ರು ಏನು ಹೇಳ್ತಾರೆ ಅನ್ನೋ ಬಗ್ಗೆ ಕೇಳೋಣ. ಮೇಡಮ್ ನಮಸ್ಕಾರ. ವಿಶೇಷವಾಗಿ ಪಾಪ ಒಂದು ರೀತಿ ಒಂದು ಕಡೆ ಸಾಕಷ್ಟು ಸವಾಲುಗಳು ನಡೆಯುವ ತಮ್ಮ ಮಗಳನ್ನ ಒಂದು ರೀತಿ ರಾಷ್ಟ್ರ ಮಟ್ಟಕ್ಕೆ ಕಳಿಸ್ತಾ ಇದ್ದೀರಾ ಉಷು ಕ್ರೀಡಾಪಟುವಲ್ಲಿ. ವಿಶೇಷವಾಗಿ ತಂದೆಯ ಆಸರೆ ಇಲ್ಲ, ಇಂಥ ಸಾಕಷ್ಟು ಸವಾಲುಗಳನ್ನ ನೋಡಿದಿರಾ, ಏನ್ ಅನಿಸ್ತದೆ ಮೇಡಮ್? ಏನಿಲ್ಲ, ಒಂಥರ ಹೆಮ್ಮೆ ಅನಿಸ್ತೈತ್ರಿ. ನಮ್ಮ ಮಕ್ಕಳನ್ನ ಎಷ್ಟು ಕಷ್ಟ ಬಂದ್ರೂ ನಾವು ಇದನ್ನ ಮಾಡಬೇಕು ಅನ್ನೋದು ಒಂದು ಐತ್ರಿ. ಆದ್ರ ಈಗ ಎರಡು ಮೂರು ತಮ್ಮದಲ್ಲಿ ಮೆಡಲ್ ತಗೊಂಬಂದಾಡ್ರಿ, ಸೆಲೆಕ್ಟ್ ಆಗಿದಾಡ್ರಿ. ಚಂಡೀಗಢಕ್ಕೆ ಒಮ್ಮೆ ಹೋಗಿದ್ದಾಡ್ರಿ, ಆಮ್ಯಾಗ ಬಿದರ ಅದು ಎಲ್ಲ ಹೋಗಿ ಬಂದಾಡ್ರಿ. ಆದ್ರ ಬಹಳ ಕಷ್ಟ ಬಂದ್ರೂ ನಾವು ನಮ್ಮ ಮಕ್ಕಳನ್ನ ಬಿಡಿಸಿಲ್ರಿ. ಗೆಲ್ಬೇಕನ್ನೋ ಅದು ಹಠ ನಮ್ಮ ಮಗಳದ್ದು ಐತ್ರಿ. ಹಾನ್ರಿ. ಪಾಪ ಯಾವ ರೀತಿ ಪಾಪ ತಂದೆ ಆಸರೆ ಇಲ್ಲದೆ ಯಾವ ರೀತಿ ಪಾಪ ಏನೇನ್ ಸವಾಲುಗಳು ಎದುರಿಸಿದ್ರಿ ಪಾಪ? ಏನೋ ಕಷ್ಟ ಬಂದ್ರೂ ಒಟ್ಟು ಅದನ್ನ ಎದುರಿಸಿ ನಾವು ಕಲಿಸ್ತಾ ಹೋಗ್ತೇವೆ. ಹೌದಾ? ಹಾನ್ರಿ. ಮತ್ತೆ ತಾವು ಆರ್ಥಿಕವಾಗಿ ಸಬಲರೂ ಅಲ್ಲ, ಸಾಕಷ್ಟು ಒಂದ್ ರೀತಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಹಾನ್ರಿ. ಯಾವ ರೀತಿ ಏನೇನ್ ಸಮಸ್ಯೆಗಳು? ಒಂದ್ಸಲ ಸ್ಪೋರ್ಟ್ಸ್ ಎಷ್ಟು ಖರ್ಚು ಬರ್ತದೆ? ಒಮ್ಮೆ 10,000, 15,000, 20,000 ಮಟ್ಟನು ಬಂದಿತ್ರಿ. ಅದ್ರ ಅಷ್ಟು ಕಷ್ಟ ಬಂದ್ರೂ ನಮ್ಮ ಅಪ್ಪ ಅಮ್ಮ ರೀ, ಆಮ್ಯಾಗ ನಾವು ಕಷ್ಟ ಬಂದ್ರೂ ನಾವು ಕಲಿಸಿ ಇದನ್ನ ಮಾಡತ್ತೇವ್ರಿ. ಏನ್ ಆಗ್ಬೇಕು ಅಂತ ಕನ್ಸ್ಕೊಂಡಿದ್ರ ಮಗಳು? ನಮ್ಮ ಮಗಳು ದೊಡ್ಡ ಇದಾಗ್ಬೇಕು ಅನ್ನೋದು ಆಸೆ ಐತ್ರಿ ನಮಗ್ರಿ. ಹಾನ್ರಿ. ನೆಕ್ಸ್ಟ್ ಎಲ್ಲ ಆಡೋದು ಇದು ಅಷ್ಟ ಎಲ್ಲ ತಲೆಯಾಗ ಐತ್ರಿ ಆಕಿಗೆ. ಅದ ಎಲ್ಲಾ ಸೌಕರ್ಯ ಇತ್ರದಿಂದ ಆಕಿಗೆ ಸೌಕರ್ಯ ಆದ್ರ ಅನುಕೂಲ ಆಗ್ತೈತ್ರಿ. ಹೇಳಿ ನಿಮ್ಮ ಹೆಸರು? ನನ್ನ ಹೆಸರು ಯೋಗೇಶ್ ಜಿರ್ನಾಳೆ ಅಂತ. ಉಷುವಲ್ಲಿ ಡಿಸ್ಟಿಕ್ ಹಾಗೂ
ಸ್ಟೇಟ್ ಕೋಚ್ ನಾನು. ಈಗ ಸುಮಾರು ಇಲ್ಲಿ ಎಂ ಕೆ ಹುಬ್ಳಿಯಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿ ಒಂದು ಸುಮಾರು ಒಂದು ವರ್ಷ ಆಗಕ್ ಬಂದ್ರಿ. ಈಗ ಇಲ್ಲಿ ಕಡಿಮೆ ಟೈಮಲ್ಲಿ ಅತ್ಯಂತ ಹೈಯೆಸ್ಟ್ ಅಚೀವ್ಮೆಂಟ್ ಮಾಡ್ಯಾರ್ರಿ ಗರ್ಲ್ಸ್. ಎಷ್ಟೋ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ರು ಅವ್ರ ಅಚೀವ್ಮೆಂಟ್ ಬಹಳ ಜಾಸ್ತಿ ಸ್ಪೀಡ್ ಐತ್ರಿ. ಇನ್ನೊಂದು ಈ ಮಕ್ಕಳುಗಳಿಗೆ ಮೂರು ಜನಕ್ಕೂ ತಂದೆನೇ ಇಲ್ವಾ? ಈ ಮೂರು ಜನ ಏನ್ ಕ್ರೀಡಾಪಟುಗಳು ಅದಾರಲ್ರಿ ಅವ್ರು ತಂದೆಗಳು ಇಲ್ರಿ. ಎಲ್ಲಾ ಬರೀ ತಾಯಂದ್ರೆ ಅವ್ರನ್ನ ಮನೆ ಕೆಲ್ಸಾನು ಮಾಡ್ಬೇಕು, ಹಣಕಾಸಿನ ಸಮಸ್ಯೆ ಇದ್ರು ಅವ್ರನ್ನ ಇಲ್ಲಿ ತನ ಕಳಿಸಿ ಎಷ್ಟು ಅಚೀವ್ಮೆಂಟ್ ಮಾಡಕ್ ಪ್ರೋತ್ಸಾಹ ಮಾಡಿದಾರಲ್ರಿ, ಗ್ರೇಟ್ ಅಂತ ಹೇಳ್ಬೇಕ್ರಿ. ಅದೇ ರೀತಿ ಇವಾಗ ನೆಕ್ಸ್ಟ್ ಅವ್ರು ಹೋಗ್ಬೇಕಾದ್ರೆ ರೀ ಅವ್ರ ಹಣಕಾಸಿನ ಸಮಸ್ಯೆ ಸ್ವಲ್ಪ ಜಾಸ್ತಿನೇ ಐತ್ರಿ. ಯಾಕೆ ಒಂದ್ ಕ್ರೀಡಾಪಟು ಅಂದ್ರೆ ಈಸಿ ಅಲ್ರಿ, ಅವ್ರದ್ದು ಡೈಲಿ ಅವ್ರದ ಫಿಟ್ನೆಸ್ ಇದಕ್ಕ ಎಲ್ಲ ಬೇಕಾಗ್ತೈತ್ರಿ ಸರ್. ಪ್ರೋತ್ಸಾಹ ಮಾಡ್ರಿ ಅಂತ ಯಾರ ಮಾಡೋರಿದ್ರೆ ಮಾಡ್ಬೋದ್ರಿ. ಯಾವ ರೀತಿ ಅನ್ಸ್ತದೆ ರೀ ಒಬ್ಬ ಕೋಚರ್ ಆಗಿ ಪಾಪ ಯಾವ ರೀತಿ ಈ ಕ್ರೀಡಾಪಟುಗಳ ಬಗ್ಗೆ ಏನ್ ಹೇಳಿಕ್ ಬಯಸ್ತೀರಾ ಪಾಪ? ಅವ್ರದ್ ಹೇಳ್ಬೇಕಂದ್ರೆ ಸರ್ ಪ್ರತಿಭಾ ಬಗ್ಗೆ ಏನ್ ಹೇಳಿಕ್ ಬಯಸ್ತೀರಾ? ಪ್ರತಿಭೆ ಸರ್ ಇಷ್ಟ ಹೋದಲ್ಲೆಲ್ಲ ಕಂಪಲ್ಸರಿ ಮೆಡಲ್ ಮಾಡ್ಕೊಂಡು ಬಂದಿರ್ತಾರೆ ಸರ್. ಖಾಲಿ ಕೈಲಂತೂ ಬಂದಿದ್ ಕೇಳೇನಿಲ್ಲ ಸರ್. ಯಾಕಂದ್ರೆ ಸುಮಾರು ಬೆಳಗಾಂ ಡಿಸ್ಟಿಕ್ ಅಲ್ಲಿ ಉಸಿರು ಸ್ಟಾರ್ಟ್ ಆಗಿ ಸುಮಾರು 4-5 ವರ್ಷ ಆಯ್ತು ಸರ್. ಅದರಲ್ಲಿ ಅವ್ರಕ್ಕಿಂತ 4-3 ವರ್ಷ ಪ್ರಾಕ್ಟೀಸ್ ಮಾಡಿ ಹುಡುಗರ್ಕಿಂತ ಅವ್ರ ಅಚೀವ್ಮೆಂಟ್ ಸ್ಪೀಡ್ ಮಾಡಿದ್ರು. ಅಷ್ಟೊಂದು ಎಲ್ಲ ಕಷ್ಟ ಇಟ್ಕೊಂಡು ಸ್ಪೀಡ್ ಪ್ರಾಕ್ಟೀಸ್ ಮಾಡಿ ಹಾರ್ಡ್ ವರ್ಕ್ ಮಾಡತ್ತಾರ, ಗ್ರೇಟ್ ಸರ್. ತಾಯಿ ಕ್ರೀಡೆಗೂ ಸಹ ಸಾಕಷ್ಟು ಒಂದ್ ರೀತಿ ಹೆಸರಿದೆ, ಮಹತ್ವ ಇದೆ. ಕ್ರೀಡಾ ಕ್ಷೇತ್ರ ಅಂದ್ರೆ ಅದಕ್ಕೆ ಅದ ಇದಿದೆ. ಆದ್ರೆ ಬಹುತೇಕ ಕ್ರೀಡಾ ಕ್ಷೇತ್ರದಲ್ಲಿ ಬಹುತೇಕ ಕ್ರೀಡಾಪಟುಗಳು ಅವ್ರ ಹುಟ್ಟಿನಿಂದಲೇ ಬೆಳೆದು ಬರ್ತಕ್ಕಂತ ಒಂದ್ ರೀತಿ ಹಾದಿ ಇದೆಯಲ್ಲ, ಬಹುಶಃ ಯಾರು ಸಹ ಒಂದ್ ರೀತಿ ಅಷ್ಟು ಸುಲಭವಾಗಿ ಬೆಳೆದು ಬರಲ್ಲ. ಒಬ್ಬೊಬ್ಬ ಗ್ರಾಮೀಣ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಂತೂ ಕ್ರೀಡಾಪಟುಗಳು ಒಂದ್ ರೀತಿ ಬೆಳೆದು ಬರೋದಕ್ಕೆ ಸಾಕಷ್ಟು ಸವಾಲುಗಳು ಎದುರಾಗ್ತವೆ. ಒಂದ್ ಕಡೆ ಬಡತನ, ಒಂದ್ ಕಡೆ ಆರ್ಥಿಕ ಸಮಸ್ಯೆ, ಒಂದ್ ಕಡೆ ಕುಟುಂಬದ ಸಮಸ್ಯೆ, ಒಂದ್ ಕಡೆ ಅವರಲ್ಲಿರ್ತಕ್ಕಂತ ಒಂದ್ ರೀತಿ ಆರೋಗ್ಯ, ಮಾನಸಿಕ ಒಂದ್ ರೀತಿ ಹೀಗೆ ಹಲವಾರು ಸಮಸ್ಯೆಗಳು ಎದುರಾಗ್ತವೆ. ಇಂಥ ಸಂದರ್ಭದಲ್ಲಿ ಇವನ್ನೆಲ್ಲ ಮೆಟ್ಟಿ ನಿಲ್ತಕ್ಕಂಥವು ತುಂಬಾ ವಿರಳ, ಅವರೇ ತುಂಬಾ ಗ್ರೇಟು. ಇಂಥವ್ರಲ್ಲಿ ನಾನು ನಿಮ್ಗೆ ಸಾಂದರ್ಭಿಕ ವರದಿ ತೋರಿಸ್ತಾ ಇರ್ತಕ್ಕಂಥದ್ದು ನೋಡಿ, ಇದೇ ಮಕ್ಕಳು. ವಿಶೇಷವಾಗಿ ಒಂದು ಅಶ್ವಿನಿ, ಒಂದು ನಮ್ಮ ನಿಖಿತಾ, ಒಂದು ಸೌಮ್ಯ. ಈ ಮಕ್ಕಳುಗಳು ಈ ಇದೇ ಬಾಕ್ಸಿಂಗ್ ಮತ್ತೆ ವಿಶೇಷವಾಗಿ ಕುಸ್ತಿ ಅಂತಕ್ಕಂಥ ಇದು ಬರುತ್ತಲ್ಲ ಅದರಲ್ಲಿ ಉಷು ಕ್ರೀಡೆ ಅಂತ ಬರುತ್ತೆ, ಅದರಲ್ಲಿ ಈ ಮಕ್ಕಳುಗಳು ಜಿಲ್ಲಾ ಮಟ್ಟ ಮತ್ತೆ ರಾಜ್ಯ ಮಟ್ಟ ಆಡಿ ಒಂದ್ ರೀತಿ ರಾಷ್ಟ್ರ ಮಟ್ಟಕ್ಕೆ ತಮಿಳ್ನಾಡುಗೆ ಒಂದ್ ರೀತಿ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ತಾವ್ರೆ. ದುರ್ದೈವ ಅಂದ್ರೆ ಪಾಪ ಈ ಮಕ್ಕಳುಗಳು ಪ್ರತಿ ಸಲ ಕ್ರೀಡಾಗಳಲ್ಲಿ ಭಾಗವಹಿಸುವಾಗ ಸ್ವತಃ ಖರ್ಚಿನಲ್ಲಿ ಹೋಗ್ಬೇಕಾಗುತ್ತೆ. ಅಲ್ಲಿಂದ ಕೊಟ್ಟಿದ್ರು ಸಹ ಅಷ್ಟಕ್ಕಷ್ಟೇ, ಅಲ್ಲೇ ಖರ್ಚೆಲ್ಲ ಇದಾಗ್ಬಿಡುತ್ತೆ. ಆದ್ರೆ ಈ ಮಕ್ಕಳುಗಳು ಇಲ್ಲಿವರೆಗೂ ಸಹ ಒಂದ್ ರೀತಿ ಸಹಾಯಧನ ಇಲ್ಲ, ಆರ್ಥಿಕ ಒಂದ್ ರೀತಿ ಸಮಸ್ಯೆಗಳು ಇದಿಲ್ಲ. ಹಾಗಾಗಿ ನಾನ್ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ದಯವಿಟ್ಟು ಎಲ್ಲರೂ ಸಹ ಜನಪ್ರತಿನಿಧಿಗಳು ಮತ್ತೆ ಸಮಾಜ ಸೇವಕರು ಮತ್ತೆ ಎಲ್ಲ ಆರ್ಥಿಕವಾಗಿ ಸಬಲರು ದಯವಿಟ್ಟು ಇಂಥ ಕ್ರೀಡಾಪಟುಗಳಿಗೆ ನಿಮ್ಮ ತನು ಮನ ಧನವನ್ನ ಇದು ಮಾಡಿ ಈ ಮಕ್ಕಳುಗಳಿಗೆ ದಯವಿಟ್ಟು ರಾಷ್ಟ್ರ ಮಟ್ಟಕ್ಕೆ ಭಾಗವಹಿಸ್ಲಿಕ್ಕೆ ನಿಮ್ಮ ಒಂದು ಸಹಾಯಹಸ್ತ ಚಾಚಿ ಈ ಮಕ್ಕಳುಗಳು ಬೆಳಿಲಿ, ಬಡವ್ರ ಹುಡುಗರು ಬೆಳಿಲಿ, ಬಡವ್ರ ಮಕ್ಕಳು ಬೆಳಿಲಿ ವಿಶೇಷವಾಗಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ದಯವಿಟ್ಟು ಈ ವರದಿನ ಪ್ರಕಟ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವ್ರಿಗೆ ಈ ವರದಿ ನೋಡಿದ ತಕ್ಷಣ ದಯವಿಟ್ಟು ಸಹಾಯ ಹಸ್ತ ಚಾಚ್ತೀರಂತಕ್ಕಂಥ ನಿರೀಕ್ಷೆಯನ್ನು ಸಹ ಮಾಡ್ತಾ ಇದ್ದೀನಿ. ನಮಸ್ಕಾರ. ಏನಾದರೂ ತಂದೆ ಹಾಸರಿ ಇಲ್ಲದೆ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗಿಯಾಗಲು ಹೊರಟ ಈ ಜನ, ಈ ಮೂರು ಜನ ಬಾಲ ಕ್ರೀಡಾಪಟುಗಳಿಗೆ ಸಹಾಯ ಹಸ್ತ ಹಾಗೂ ಪ್ರೋತ್ಸಾಹ ಸಿಗುತ್ತಾ ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.